ನಮಸ್ಕಾರ 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 ನಾನು ನಿಮ್ಮ ಗೆಳೆಯ ಶಂಕರ್ ಮಾತಾಡ್ತಾ ಇದ್ದೀನಿ ಫೌಂಡರ್ ಆಫ್ TMW ಗ್ರೂಪ್ಸ್ ಏನಪ್ಪ ಅಂದ್ರೆ ಇವತ್ತಿನ ವಿಷಯ ಏನಂದ್ರೆ ನಾವು ಇವತ್ತು ಒಂದು ಒಳ್ಳೆ ವಿಷಯನ ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಯಾಕಂದ್ರೆ ಇವಾಗ ಯಾಕಂದ್ರೆ ತುಂಬಾ ಜನ ಆಲ್ರೆಡಿ ತುಂಬಾ ಜನ ಕಡ್ಜಲ್ಲಿ ಇದೀವಿ ಯಾಕಂದ್ರೆ ಕೆಲಸ ಇಲ್ಲ ಅವ್ರಿಗೆ ಕೆಲಸ ಇದ್ರೆ ಪೇಮೆಂಟ್ ಇಲ್ಲ ಪೇಮೆಂಟ್ ಇದ್ರೆ ಮಾಡೋಕ್ಕಾಗತ್ತಲ್ಲ ಅದರಿಂದ ತುಂಬಾ ಕಷ್ಟದಲ್ಲಿ ಇದೀವಿ ಯಾಕಂದ್ರೆ ಸೇವಿಂಗ್ ಮಾಡೋಕ್ಕಾಗ್ತಲ್ಲ ಏನು ಮಾಡೋಕ್ಕಾಗ್ತಲ್ಲ ಅದಕ್ಕೋಸ್ಕರ ನಮ್ಮ ಕೈ ಆದಷ್ಟು ನಾವು ಯಾರಿಗಾದರೂ ಹೆಲ್ಪ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ ನನ್ನ ಕೈ ಆಗಿದ್ದಷ್ಟು ಬಟ್ ನನ್ನ ಕೈಯಿಂದ ಹೆಲ್ಪ್ ಮಾಡೋದಕ್ಕೆ ನನ್ನ ಹತ್ರ ದುಡ್ಡಿಲ್ಲ ಬಟ್ ಆದರೂ ನಾನು ಓಕೆ ಏನು ಮಾಡೋದು ಅಂತ ಆಮೇಲೆ ಯೋಚನೆ ಮಾಡಿದಾಗ ಸರಿ ಓಕೆ ನಮ್ಗೆ ಏನು ಗೊತ್ತಿದ್ದಲ್ಲ ಅಟ್ಲೀಸ್ಟ್ ಆದ್ರೂ ಜನಕ್ಕಾದರೂ ಸಣ್ಣ ಅನ್ನೋದಕ್ಕೋಸ್ಕರ ಆ ಉದ್ದೇಶದಿಂದಕ್ಕೋಸ್ಕರ ನಾನು ಇವತ್ತಿನಿಂದ ಒಂದು ಒಳ್ಳೆ ವಿಷಯನ ಸ್ಟಾರ್ಟ್ ಮಾಡಿದ್ದೀನಿ ಅದು ದಯವಿಟ್ಟು ನಿಮ್ಮ ಕಡೆಯಿಂದ ಸಪೋರ್ಟು ನಿಮಗೆ ಬೇಕಾಗಿದೆ ದಯವಿಟ್ಟು ಸಪೋರ್ಟ್ ಮಾಡಿ ಏನಪ್ಪ ಅಂದ್ರೆ ಅದು ನಮ್ಮ ಒಂದು ಹೊಸದಾಗಿ ಚಾನಲ್ ನ ಒಂದು ಸ್ಟಾರ್ಟ್ ಮಾಡಿದ್ವಿ ಯೂಟ್ಯೂಬ್ ಅಲ್ಲಿ ಒಂದು ಚಾನಲ್ ಸ್ಟಾರ್ಟ್ ಮಾಡಿದ್ವಿ ಆ ಚಾನಲ್ ಹೆಸರು ಏನಂದ್ರೆ TMW ಕನ್ನಡ ಶೇರ್ ಮಾರ್ಕೆಟ್ ಟ್ರೇನಿಂಗ್ಸ್ ಓಕೆ ದಯವಿಟ್ಟು ಇದೇ ನಮ್ಮ ಚಾನಲ್ಸ್ ದಯವಿಟ್ಟು ಯೂಟ್ಯೂಬ್ ಅಲ್ಲಿ ಹೋಗಿದಷ್ಟ ನೀವು ಆಲ್ರೆಡಿ ನೋಡ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಮಾಡಿ ಯಾಕಂದ್ರೆ ಇದರಲ್ಲಿ ನಾವು ಏನ್ ಹೇಳ್ಕೊಡ್ತೀವಿ ಅಂದ್ರೆ ಬೇಸಿಕ್ ಅಂದ್ರೆ ಎಕ್ಸಾಂಪಲ್ ನಾವು ಹೇಳ್ಬೇಕಂದ್ರೆ ಇವಾಗ ಮಾರ್ಕೆಟ್ ಒಳಗಡೆ ಇವಾಗ ಯಾರು ಇವಾಗ ನಿಮ್ಗೆ ಇಂಟ್ರೆಸ್ಟ್ ಇರ್ಬೋದು ಬಟ್ ಶೇರ್ ಮಾರ್ಕೆಟ್ ಅಲ್ಲಿ ನೀವು ಇಂಟ್ರೆಸ್ಟ್ ಇರ್ಬೋದು ಬಟ್ ಕಲಿಬೇಕಂತ ಇಂಟ್ರೆಸ್ಟ್ ಇರುತ್ತೆ ಆದ್ರೆ ನೀವು ಕಲಿಯೋದಕ್ಕೆ ಎಲ್ಲಿ ಹೋಗೋದು ಏನ್ ಮಾಡೋದು ಗೊತ್ತಾಗಲ್ಲ ಅದ್ರ ಬಗ್ಗೆ ಏನು ಟೆನ್ಷನ್ ತಗೊಳಕ್ ಹೋಗ್ಬೇಡಿ ಯಾಕಂದ್ರೆ ನಾನು ಇದರಲ್ಲಿ ಒಂದು 8 ವರ್ಷದಿಂದ ಶೇರ್ ಮಾರ್ಕೆಟ್ ಅಲ್ಲಿ ಇದ್ದೀನಿ ನಾನು 8 ವರ್ಷದಲ್ಲಿ ಏನು ಎಕ್ಸ್ಪೀರಿಯನ್ಸ್ ಇದ್ದೀರಾ ಅದನ್ನ ನಿಮ್ಗೆ ಖಂಡಿತವಾಗ್ಲು ತಿಳಿಸ್ತೀನಿ ನಾನು ಯಾವ ತರ ಟ್ರೈನಿಂಗ್ ಮಾಡ್ತೀನಲ್ಲ ಅದೇ ತರ ನಿಮ್ಮನ್ನ ಮಾಡ್ತೀನಿ ನನ್ನ ಏನಂದ್ರೆ ನೀವು ಮಾಡಬೇಕಿರೋದು ಒಂದೇ ಒಂದು ವಿಷಯ ಅಂದ್ರೆ ನಮ್ಮ ಚಾನಲ್ಸ್ ಅನ್ನ ರೆಗ್ಯುಲರ್ ಆಗಿ ವಿಡಿಯೋ ನೋಡಿದ್ರೆ ಸಾಕು ಒಂದು 3 ರಿಂದ 6 ತಿಂಗಳ ಒಳಗಡೆ ನೀವು ಶೇರ್ ಮಾರ್ಕೆಟ್ ಬಗ್ಗೆ ಆಲ್ಮೋಸ್ಟ್ ಒಂದು 50-60% ನೀವು ತಿಳ್ಕೊಬಹುದು ಆಮೇಲೆ ಬೇಕಾದ್ರೆ ನೀವು ಟ್ರೈಡೂ ಮಾಡಬಹುದು ಟ್ರೈಡ್ ಮಾಡಬಹುದು ಓಕೆನಾ ಅಂತ ಅದರಲ್ಲಿ ನಾವು ನೆಕ್ಸ್ಟ್ ಏನ್ ಮಾಡ್ತೀವಿ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಏನ್ ಮಾಡ್ತೀವಿ ಕನ್ನಡ ಎಂಟ್ರಿ ಲೆವೆಲ್ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಫಾರ್ ಬಿಗಿನರ್ಸ್ ಅಂತ ಒಂದು ಪ್ಲೇ ಲಿಸ್ಟ್ ಸ್ಟಾರ್ಟ್ ಮಾಡ್ತೀವಿ ಈ ಪ್ಲೇ ಲಿಸ್ಟ್ ಅಲ್ಲಿ ಏನಂದ್ರೆ ಆಕ್ಚುಲಿ ಹೇಳ್ಬೇಕಂದ್ರೆ ಇವಾಗ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬಿಗಿನರ್ಸ್ ಅಂದ್ರೆ ಬಿಗಿನರ್ಸ್ ಅಂದ್ರೆ ಹೊಸಬರ್ ಅಂತ ಹೇಳ್ತಾರೆ ಅಂದ್ರೆ ಸ್ಟಾರ್ಟಿಂಗ್ ಅವರಿಗೆ ಬರ್ತಾರೆ ಅವರಿಗೆ ಹೇಗೆ ಸ್ಟಾಕ್ ಮಾರ್ಕೆಟ್ ರನ್ ಆಗುತ್ತೆ ಅನ್ನೋದು ಗೊತ್ತಾಗಲ್ಲ ಫಸ್ಟ್ ನಾವು ಸ್ಟಾಕ್ ಮಾರ್ಕೆಟ್ ರನ್ ಆಗೋದು ಅಂದ್ರೆ ಹೇಗೆ ಅದು ಯಾವ ತರ ರನ್ ಆಗುತ್ತೆ ಮತ್ತೆ ಅದರಲ್ಲಿ ನಾವು ಯಾವ ತರ ಎಂಟ್ರಿ ಆಗಬೇಕು ಅದರಲ್ಲಿ ನಾವು ಯಾವ ತರ ಸ್ಟಾಕ್ಸ್ ನ ಬೈ ಮಾಡಬೇಕು ಸೇಲ್ ಮಾಡಬೇಕು ಓಕೆ ಅದರಲ್ಲಿ ಯಾವ ತರ ಲಾಭನ ಮಾಡಬೇಕು ಮತ್ತೆ ಯಾವ ತರ ಲಾಸ್ ಮಾಡಬಾರ್ದು ಇದನ್ನ ಎಲ್ಲನೂ ನಾವು 1 by 1 by 1 ಆಗಿ ನಾವು ಸ್ಟೆಪ್ ಬೈ ಸ್ಟೆಪ್ ಬೈ ಹೋಗೋದಿವಿ ಹಾಗಾದ್ರೆ ಎಕ್ಸಾಂಪಲ್ ಅಂದ್ರೆ ಇವಾಗ ಒಂದು ಮಗು ನಾವು ಸ್ಕೂಲ್ ಸೇರಿಸ್ಬೇಕಾದ್ರೆ ನಾವು ಏನ್ ಮಾಡ್ತೀವಿ ಫಸ್ಟ್ ಬಂದ್ಬಿಟ್ಟು ನರ್ಸರಿ ಸೇರಿಸ್ತೀವಿ ಅಲ್ವಾ ನರ್ಸರಿ ಸೇರಿಸಿ ನರ್ಸರಿ ಏನ್ ಮಾಡ್ತಾರೆ ಅವರಿಗೆ ABCD ಅಂತದ್ದು ಅಂತ ಆತ ಫಸ್ಟ್ ಮಗುಗೆ ಆಟ ಆಡೋದು ಹೇಳ್ಕೊಡ್ತಾರೆ ಅದೇ ತರನೇ ನಾವು ಇದರಲ್ಲಿ ಶೇರ್ ಮಾರ್ಕೆಟ್ ಬಗ್ಗೆ ಆ ಲೆವೆಲ್ ಇಂದನೇ ಹೇಳ್ಕೊಡ್ತೀವಿ ಅಂದ್ರೆ ಫಸ್ಟ್ ಮಾರ್ಕೆಟ್ ಅಂದ್ರೆ ಏನು ಮಾರ್ಕೆಟ್ ಅಲ್ಲಿ ಯಾವ ತರ ಮಾರ್ಕೆಟ್ ಅಂದ್ರೆ ಯಾವ ತರ ರನ್ ಆಗುತ್ತೆ ಆಮೇಲೆ ಅದರಲ್ಲಿ ಸೆಕೆಂಡ್ ಲೆವೆಲ್ ಆಗಿದ್ಮೇಲೆ ಹೌ ಟು ಮೇಕ್ ಮನಿ ಇನ್ ಶೇರ್ ಮಾರ್ಕೆಟ್ ಟ್ರೈನಿಂಗ್ಸ್ ಇಂದ ಆ ತರ ಬರುತ್ತೆ ಆಮೇಲೆ ಯಾವ ತರ ಕಾಸ್ಟ್ ನಾನು ಅದರಲ್ಲಿ ಇನ್ವೆಸ್ಟ್ ಮಾಡೋದು ಯಾವ ತರ ನಮ್ಮ ಅದರಿಂದ ಬೆನಿಫಿಟ್ ಏನು ಅದಕ್ಕಿಂತ ನಮ್ಮ ದೇಶಕ್ಕೆ ಏನು ಬೆನಿಫಿಟ್ ಇದೆ ಆ ತರನ ನಾವು ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ 1 by 1 by 1 ನೋಡ್ತೀವಿ ಓಕೆನಾ ಅಂತ ಯಾಕಂದ್ರೆ ಇದರಲ್ಲಿ ಆಮೇಲೆ ಇನ್ನೊಂದು ಅಂದ್ರೆ ನೆಕ್ಸ್ಟ್ ಫೀಚರ್ಸ್ ಅಲ್ಲಿ ಹೇಳ್ಬೇಕಂದ್ರೆ ಇನ್ನೊಂದು ಹೇಳ್ಬೇಕಂದ್ರೆ ಫೀಚರ್ಸ್ ಅಲ್ಲಿ ಟೈಲ್ ಲೆವೆಲ್ಸ್ ಇನ್ ದ ಫೀಚರ್ ಅಂಡ್ ಆಪ್ಷನ್ಸ್ ಎಲ್ಲಾನು ಇರುತ್ತೆ ಆತರ ಇವಾಗ ಎಕ್ಸಾಂಪಲ್ ಇದೊಂದು ಸ್ಟ್ರಾಟಜೀಸ್ ಒಂದು ಸ್ಟ್ರಾಟಜೀಸ್ ಅಂದ್ರೆ ಒಂದು ಎಕ್ಸಾಂಪಲ್ ಒಂದು ಎನಿ ಎಕ್ಸ್ಚೇಂಜ್ ಎನಿ ಎನ್ ಟೈಮ್ ಫ್ರೇಮ್ ಅಂತ ಹಾಕಿದ್ರಲ್ಲ ಇದು ಏನಂದ್ರೆ ಎನಿ ಎಕ್ಸ್ಚೇಂಜ್ ಅಂದ್ರೆ ಇವಾಗ ಎಕ್ಸಾಂಪಲ್ ಬಂದು ಇಂಡಿಯಾದಲ್ಲಿ ಬಂದ್ಬಿಟ್ಟು ಕಮಾಡಿಟಿ ಟ್ರೇಡಿಂಗ್ ಇದೆ NSE ಇದೆ BSE ಇದೆ ಈ ತರ ಇದರಲ್ಲಿ ನೀವು ಯಾವ್ದು ಬೇಕಾದ್ರೂ ನೀವು ಟ್ರೇಡ್ ಮಾಡಬಹುದು ಪ್ಲಸ್ ನೀವು ಅರೌಂಡ್ ದ ವರ್ಲ್ಡ್ ಎಕ್ಸಾಂಪಲ್ ನೀವು ಜರ್ಮನಿ ಮಾಡಬಹುದು USAದಲ್ಲಿ ಮಾಡಬಹುದು ಇಲ್ಲ UKದಲ್ಲಿ ಮಾಡ್ಕೋ ನೀವು ಮನೇಲಿ ಇಲ್ಲಿಂದ ಇಂಡಿಯಾದಲ್ಲಿ ಕುತ್ಕೊಂಡೇ ನೀವು ಎಲ್ಲಾ ಕಡೆನೂ ಟ್ರೇಡ್ ಮಾಡಬಹುದು ಅದ್ರ ಬಗ್ಗೆ ಯಾಕಂದ್ರೆ ನಾವು ಇದರಲ್ಲಿ ಏನಂದ್ರೆ ಇದರಲ್ಲಿ ಎರಡು ತರ ಬರುತ್ತೆ ಒಂದು ಫಂಡಮೆಂಟಲ್ ಅನಾಲಿಸ್ ಬರುತ್ತೆ ಇನ್ನೊಂದು ಒಂದು ನೋಡಿದ್ರೆ ಟೆಕ್ನಿಕಲ್ ಅನಾಲಿಸ್ ಬರುತ್ತೆ ನಾವು ಟೆಕ್ನಿಕಲ್ ಅನಾಲಿಸ್ ಬಂದ್ಬಿಟ್ಟು ಫುಲ್ ಆಗಿ ಕೊಡ್ತೀವಿ ಟೆಕ್ನಿಕಲ್ ಅನಾಲಿಸ್ ನೀವು ಒನ್ಸ್ ಕಲ್ತಿದ್ರೆ ಅರೌಂಡ್ ದ ವರ್ಲ್ಡ್ ಮಾರ್ಕೆಟ್ ಸೇಮ್ ಬಟ್ ಫಂಡಮೆಂಟಲ್ ಅನಾಲಿಸ್ ಸ್ವಲ್ಪ ಡಿಫ್ರೆಂಟ್ ಬರುತ್ತೆ ಫಂಡಮೆಂಟಲ್ಸ್ ಬಗ್ಗೆ ನಿಮ್ಗೆ ಯಾವ್ದ್ರಲ್ಲಿ ಹೋಗ್ತೀರ ಅಂತ ಅಪ್ಕಮಿಂಗ್ ನೀವು ಡಿಸೈಡ್ ಮಾಡಿದ್ಮೇಲೆ ಅದ್ರ ತಕ್ಕಂಗೆ ಟ್ರೈನಿಂಗ್ ನ ಮಾಡ್ಕೋಬಹುದು ಓಕೆನಾ ಎಕ್ಸಾಂಪಲ್ ನೋಡಿ ಇವಾಗ ಟ್ರೇಡಿಂಗ್ ಅಲ್ಲೂ ಕೂಡ ಬಹಳ ವ್ಯತ್ಯಾಸ ಇದೆ ಅದರಲ್ಲಿ ಏನಂದ್ರೆ ಒಂದು ನೋಡಿದ್ರೆ ಇಂಟ್ರಾಡೇ ಟ್ರೇಡಿಂಗ್ ಇದೆ ಸ್ವಿಂಗ್ ಟ್ರೇಡಿಂಗ್ ಇದೆ ಇನ್ವೆಸ್ಟ್ಮೆಂಟಿಂಗ್ ಅಂದ್ರೆ ಇಂಟ್ರಾಡೇ ಟ್ರೇಡಿಂಗ್ ಅಂದ್ರೆ ಇವತ್ತು ಬೆಳಿಗ್ಗೆ ತಗೊಂಡು ಇವತ್ತು ಒಳಗಡೆ ಇವತ್ತು ಸಾಯಂಕಾಲದೊಳಗಡೆ ಸೇಲ್ ಮಾಡೋದು ಅಂದ್ರೆ ಪ್ರಾಫಿಟ್ ಲಾಸ್ ಇವತ್ತು ಮಾಡೋದು ಆತರ ಸ್ವಿಂಗ್ ಟ್ರೇಡಿಂಗ್ ಅನ್ನೋದ್ರೆ ಅದನ್ನ ತಗೊಂಡು ಇವತ್ತು ತಗೊಂಡು ಒಂದು 1 ತಿಂಗಳು 2 ತಿಂಗಳು 3 ತಿಂಗಳು ಬಿಟ್ಟು ಕೂಡ ಅದನ್ನ ಸೇಲ್ ಮಾಡಬಹುದು ಆತರ ಇನ್ವೆಸ್ಟ್ಮೆಂಟಿಂಗ್ ಅನ್ನೋದೇನಂದ್ರೆ ಇವಾಗ ನೀವು ಒಂದು ಎಕ್ಸಾಂಪಲ್ ಒಂದು ಮಗು ಇದೆ ಇವಾಗ ನಿಮ್ಗೆ ಮಗು ಹುಟ್ಟಿದೆ ಆ ಮಗುಗೋಸ್ಕರ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಇವಾಗ ಎಕ್ಸಾಂಪಲ್ ಎಜುಕೇಶನ್ಗೋಸ್ಕರನು ಇಲ್ಲಾಂದ್ರೆ ಇವಾಗ ಇವಾಗ ಮದುವೆಗೋಸ್ಕರನು ಒಂದು ಅಮೌಂಟ್ ಹಾಕ್ತಾ ಇದ್ರೆ ಎಕ್ಸಾಂಪಲ್ ನೋಡ್ಬೇಕಂದ್ರೆ ನೀವು ನಿಮ್ಮ ಮಕ್ಕಳಿಗೋಸ್ಕರ ಸೇವಿಂಗ್ ಮಾಡ್ಬೇಕಂತ ಹೋದಾಗ ಅದು ಇನ್ವೆಸ್ಟಿಂಗ್ ಅಲ್ಲಿ ಹೋಗುತ್ತೆ ಎಕ್ಸಾಂಪಲ್ ನಿಮ್ ಕಡೆ ಆಗದಷ್ಟು 500 ರುಪೀಸ್ 1000 ರುಪೀಸ್ ಎಷ್ಟಾಗುತ್ತೋ ಅಷ್ಟು ನೀವು ಮಾಡ್ಕೊಂಡು ಹೋಗ್ತಾ ಇದ್ರೆ ನಿಮ್ಮ ಮಗುಗೆ ಒಂದು ಒಳ್ಳೆ ದುಡ್ಡು ಬರುತ್ತೆ ಓಕೆನಾ ಆತರ ಆಮೇಲೆ ಒಂದು ಸ್ಟಾಕ್ಸ್ ಸ್ಟಾಕ್ ಅಂದ್ರೆ ಒಂದು ಕಂಪನಿಯಿಂದ ಸ್ಟಾಕ್ ಒಂದು ಸೇಲ್ ಮಾಡೋದು ಕಮಾಡಿಟಿ ಅಂದ್ರೆ ಗೋಲ್ಡು ಸಿಲ್ವರ್ಸ್ ಈ ತರ ಮೆಟಲ್ ಐಟಮ್ಸ್ ಎಲ್ಲ ತಗೊಂಡು ಸೇಲ್ ಮಾಡೋದು
ಫಾರೆಕ್ಸ್ ಅನ್ನೋದು ಒಂದು ಕರೆನ್ಸಿ ಅಂದ್ರೆ ಇಂಡಿಯನ್ ರುಪೀಸ್ ಇದೆಲ್ಲ ಯುಎಸ್ಎ ಡಾಲರ್ ಮತ್ತೆ ಇಂಡಿಯನ್ ರುಪೀಸ್ ಈ ತರ ಡಾಲರ್ಸ್ ಬಗ್ಗೆ ನಾವು ಮಾಡೋದನ್ನೇ ಫಾರೆಕ್ಸ್ ಅಂತಾರೆ. ಆಮೇಲೆ ಇದು ಫೀಚರ್ಸ್ ಆಪ್ಷನ್ ಒಂದು ಅಡ್ವಾನ್ಸ್ ಲೆವೆಲ್ಸ್ ಇದು ಬಂದ್ಬಿಟ್ಟು ಯಾಕಂದ್ರೆ ನಾವು ಸ್ಟಾಕ್ ಮಾರ್ಕೆಟ್ನಲ್ಲಿ ಬೇಸಿಕ್ ಎಲ್ಲ ತಿಳ್ಕೊಂಡಿದ್ಮೇಲೆ ಆಮೇಲೆ ಫೀಚರ್ಸ್ ಆಪ್ಷನ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಯಾಕಂದ್ರೆ ಇದು ಇದರಲ್ಲಿ ತುಂಬಾ ಇಂಪಾರ್ಟೆನ್ಸ್ ಇದೆ, ಇದರಲ್ಲಿ ಹೈಯೆಸ್ಟ್ ಪ್ರಾಫಿಟ್ ಮಾಡ್ಬೋದು, ಅದೇ ತರ ರಿಸ್ಕ್ನೂ ಇದೆ ಅದರಿಂದಕ್ಕೋಸ್ಕರ ಹಂಗೆ. ಆಮೇಲೆ ಇನ್ನೊಂದು ಏನಂದ್ರೆ ಇದು ಕೆಳಗಡೆ ನಾವು ಸಪ್ಲೈ ಅಂಡ್ ಡಿಮಾಂಡ್ ಅಂತ ಏನಂದ್ರೆ ಈ ಸಪ್ಲೈ ಅಂಡ್ ಡಿಮಾಂಡ್ ಏನಂದ್ರೆ ನಾರ್ಮಲ್ ಆಗಿ ಮಾರ್ಕೆಟ್ ಒಳಗಡೆ ಒಂದು ಸಪ್ಲೈ ಅಂದ್ರೆ ಯಾವ ತರ ಆಗುತ್ತೆ, ಡಿಮಾಂಡ್ ಅಂದ್ರೆ ಯಾವ ತರ ಆಗುತ್ತೆ, ಯಾಕೆ ಮಾರ್ಕೆಟ್ ಅಲ್ಲಿ ಪ್ರೈಸ್ ಬಂದು ಹೈ ಹೋಗುತ್ತೆ, ಯಾಕೆ ಒಂದು ಪ್ರೈಸ್ ಲೋ ಬರುತ್ತೆ, ಅದ್ರ ಬಗ್ಗೆ ನಾವು ನೆಕ್ಸ್ಟ್ ಬಂದು ಒನ್ ಬೈ ಆಗಿ ನೋಡೋಣ. ಓಕೆ, ನೆಕ್ಸ್ಟ್ ಏನಂದ್ರೆ ನೋಡಿ, ನಾವು ನಾರ್ಮಲ್ ಆಗಿ ಏನ್ ಮಾಡ್ತೀವಿ ಅಂದ್ರೆ ಎಲ್ಲಾನು ಒನ್ ಬೈ ಆಗಿ ನೋಡೋಣ. ಹೇಗೆ ಎಕ್ಸಾಂಪಲ್ ನೋಡ್ರೆ, ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ನೋಡ್ತೀವಿ ಫಸ್ಟ್. ಓಕೆ, ದ ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ನೋಡ್ತೀವಿ. ನೋಡಿ ಫಸ್ಟ್ ಬಂದು ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ನೋಡ್ಬೇಕು, ಆಮೇಲೆ ಸಿಪಿಆರ್ ಇಂಡಿಕೇಟರ್, ಕ್ಯಾಮ್ರಾ ಲಾ, ಟ್ರೇಡ್ ಸೆಟ್ಅಪ್ಸ್. ಓಕೆ, ಆಮೇಲೆ ನೋಡ್ರೆ ಆಪ್ಷನ್ ಬೇಸಿಕ್, ಆಪ್ಷನ್ ಸ್ಟ್ರಾಟಜೀಸ್, ಇದೆಲ್ಲ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ ನೋಡ್ತೀವಿ. ಅಂದ್ರೆ ಇದು ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ಅಲ್ಲಿ ನಿಮ್ಗೆ ಕ್ಯಾಂಡಲ್ಸ್ಟಿಕ್ ಟೈಪ್ ಇದೆ, ಓಕೆ, ಝೋನ್ ಫಾರ್ಮೇಷನ್ ಹೆಂಗಿದೆ, ಓಕೆ, ಎಲ್ಲ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಯಾವ ತರ ಮಾಡೋದು, ಓಕೆ, ಸಿಪಿಆರ್ ಅಲ್ಲಿ ಬಂದ್ಬಿಟ್ಟು ವೈಟ್ ಸಿಪಿಆರ್ ಅಂದ್ರೇನು, ನೇರೋ ಸಿಪಿಆರ್ ಅಂದ್ರೇನು, ಓಕೆ, ಏನ್ ವ್ಯಾಲ್ಯೂಬಲ್, ಯಾವ ತರ ಸಿಪಿಆರ್ ಅಲ್ಲಿ ಎಂಟ್ರಿ ಮಾಡೋದು, ಅದ್ರ ಬಗ್ಗೆ ನೆಕ್ಸ್ಟ್ ಇರಿಸ್ತೀವಿ. ಆಮೇಲೆ ಪ್ಯೂರ್ ಪಾಯಿಂಟ್ಸ್ ಅಲ್ಲಿ ಸ್ಟ್ಯಾಂಡರ್ಡ್ ಪ್ಯೂರ್ ಪಾಯಿಂಟ್ಸ್ ಅಂದ್ರೇನು, ಕ್ಯಾಮ್ರಾ ಪ್ಯೂರ್ ಪಾಯಿಂಟ್ಸ್ ಅಂದ್ರೇನು, ಓಕೆ, ವುಡ್ಡೀಸ್ ಅಂದ್ರೆ ಏನು, ಈ ಪ್ಯೂರ್ ಪಾಯಿಂಟ್ಸ್ ಬಗ್ಗೆ ಯಾವ ತರ ಮಾಡ್ತಾರೆ ಅಂದ್ರೆ ಎಕ್ಸಾಂಪಲ್ ಆತರ ನೋಡೋದು. ನೋಡ್ಬೇಕಾದ್ರೆ ಇಂಡಿಕೇಟರ್ಸ್ ಯಾವ ತರ ಯೂಸ್ ಮಾಡೋದು, ಆರ್ ಎಸ್ ಐ ಇರ್ಬೋದು, ಓಕೆ, ಎಮ್ ಎಸ್ ಸಿ ಡಿ ಇರ್ಬೋದು, ಬೋಲಿಂಗರ್ ಬ್ಯಾಂಡ್ ಇರ್ಬೋದು, ಓಕೆನಾ, ಆ ತರ. ಸೊ ಇದನ್ನೆಲ್ಲ ನೋಡ್ತೀವಿ. ಕಾಲ್ ಆಪ್ಷನ್ ಅಂದ್ರೆ ಇನ್ನು ಪುಟ್ ಆಪ್ಷನ್ಸ್ ಅಂದ್ರು ಇನ್ನೊಂದು ಮೇನ್ ಕಾಲ್ ಆಪ್ಷನ್ ಅಲ್ಲಿ ಪುಟ್ ಆಪ್ಷನ್ ಅಲ್ಲಿ ಬೇಸಿಕ್ ಅಂದ್ರೆ ಏನು, ಎಲ್ಲಾನು ಪ್ರತಿ ಒಂದು ನಾವು ನೆಕ್ಸ್ಟ್ ನೋಡ್ತೀವಿ ಇಂದ ಕ್ಯಾಂಡಲ್ ಸಿಗುತ್ತೆ. ಓಕೆನಾ ಫ್ರೆಂಡ್ಸ್, ಅದರಿಂದ ದಯವಿಟ್ಟು ನಾನು ಹೇಳ್ತೀನಿ ನಿಮ್ಗೆ, ನಮ್ಮ ಚಾನೆಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಯಾಕಂದ್ರೆ ಇವಾಗ ನಾವು ಏನಂದ್ರೆ, ನೀವು ಒಂದು ಶೇರ್ ಮಾಡೋದು ಬಹಳ 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 ವ್ಯಾಲ್ಯೂಬಲ್. ಯಾಕಂದ್ರೆ ಹೇಳ್ತಿದ್ರೆ ಅಂದ್ರೆ ಇವಾಗ ನಿಮ್ಗೆ ಒಂದು ವೇಳೆ ಈ ಚಾನೆಲ್ಸ್ ಅಲ್ಲಿ ಬಗ್ಗೆ ನಿಮ್ಗೆ ಲೈಕ್ ಆಯ್ತು ಅಂದ್ರೆ ದಯವಿಟ್ಟು ಬೇರೆಯವ್ರಿಗೆ ಕೊಟ್ರೆ ಅವ್ರಿಗೂ ಯೂಸ್ಫುಲ್ ಆಗುತ್ತೆ. ಯಾಕಂದ್ರೆ ಅವ್ರಿಗೂ ನೋಡಿ ಬೆನಿಫಿಟ್ ಆಗ್ತಾರೆ. ಯಾಕಂದ್ರೆ ಇವಾಗ ತುಂಬಾ ಜನ ಮನೇಲಿ ಕೆಲಸದಲ್ಲಿ ತುಂಬಾ ಜನ ಇದ್ದೀರಾ, ದಯವಿಟ್ಟು ಇದನ್ನ ಒಂದು ಸ್ವಲ್ಪ ಮಾಡಿ. ಯಾಕಂದ್ರೆ ಇದನ್ನ ಒಂದು ಕೋರ್ಸ್ ಮಾಡ್ಬೇಕಾದ್ರೆ ದಯವಿಟ್ಟು ಜನಗಳಿಗೆ ಹೇಗಾಗತ್ತಂದ್ರೆ, ಮಿನಿಮಮ್ ಅಂದ್ರು ಚಾರ್ಜಸ್ ಬಂದ್ಬಿಟ್ಟು 5,000, 6,000, 10,000 ರುಪೀಸ್ ಅಂತ ಚಾರ್ಜ್ ಮಾಡಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಓಕೆ, ನಾವು ಇದನ್ನ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕೊಡ್ತೀವಿ. ಓಕೆ, ಇದು ನಾನು ಬಂದು ಒಂದು ಸೆಬಿ ಅಡ್ವೈಸರ್ ಅಲ್ಲ, ಬಟ್ ಆದ್ರೂ ನಾನು ಹೇಗೆ ಏನು ಮಾಡ್ತೀನಿ ಶೇರ್ ಮಾರ್ಕೆಟ್ ಒಳಗಡೆ, ಯಾವ ತರ ನಾನು ದುಡ್ಡನ್ನ ಮಾಡ್ತಾ ಇದ್ದೀನಿ ಅದು ಅದನ್ನ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಂದು ಆಲ್ರೆಡಿ ಒಂದು ಮೋರ್ ಚಾನಲ್ಸ್ ಇದೆ, ಅದನ್ನ ಸ್ಟಾರ್ಟ್ ಮಾಡಿದ್ದೀನಿ, ಅದು ತಮಿಳಲ್ಲಿದೆ. ಯಾಕಂದ್ರೆ ನನ್ನ ಫ್ರೆಂಡ್ಸು ನನಗೆ ತುಂಬಾ ಜನ ಕನ್ನಡದಲ್ಲಿ ಇರೋದು, ಪ್ಲಸ್ ಅದಕ್ಕೋಸ್ಕರ ನನಗೆ ರಿಕ್ವೆಸ್ಟ್ ತುಂಬಾ ಬಂದಿರೋದಕ್ಕೋಸ್ಕರ ನಾನು ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ. ದಯವಿಟ್ಟು ನಾವು ಬ್ಯಾಂಗ್ಳೂರ್ ಭಾಷೆ ಸ್ವಲ್ಪ ಮಾತುಗಳು ಸ್ವಲ್ಪ ಮುಂದೆ ಹಿಂದೆ ಇದ್ರು ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ರಿ, ಏನಾದ್ರು ತಪ್ಪಿದ್ರೆ ಕ್ಷಮಿಸಿ. ಬನ್ನಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ಸ್.